ಈಶ್ವರು ಗುರುರಾತ್ಮೇಯತೆ ಮೂರ್ತಿ ಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹಾಯ ದಕ್ಷಿಣ ಮೂರ್ತಯೇ ನಮಃ ಶಂಕರರು ತಮ್ಮ ಎರಡು ಮೂರು ನಾಲ್ಕನೇ ಉಪದೇಶಗಳಲ್ಲಿಯೇ ಕರ್ಮದ ಬಗ್ಗೆ ಎಷ್ಟೆಲ್ಲ ಹೇಳಿದ್ರಲ್ಲ ಎಷ್ಟು ದೊಡ್ಡದ ಕರ್ಮ ಅಂದರೆ ಎನ್ನುವ ಪ್ರಶ್ನೆಗೆ ಒಬ್ಬ ಸುಭಾಷದ ಕಾರ ಹೇಗೆ ಉತ್ತರ ಕೊಟ್ಟಿದ್ದಾನೆ ತಸ್ಮೈ ನಮಃ ಕರ್ಮಣೆ ಅಂತ ಮಗಿಸ್ತಾನು ಆ ಕರ್ಮಕ್ಕೆ ನಮಸ್ಕಾರ ಅಂತ ಅಂದರೆ ಅದೇ ದೊಡ್ಡ ದೇವರು ಅಂತ ಅದೇ ಮತ್ತು ಅದೇ ದೊಡ್ಡ ದೇವ್ವ ಎರಡು ಅದು ಎಷ್ಟು ದೊಡ್ಡದು ಅಂದರೆ ನಮ್ಮ ನಿಮ್ಮ ವಿಷಯ ಆಗಿರಲಿ ಬ್ರಹ್ಮ ಚತುರ್ಮುಖ ಬ್ರಹ್ಮ ಸೃಷ್ಟಿಕರ್ತ ಆ ಬ್ರಹ್ಮ ಏನಾಗಿದ್ದಾನೆ ಅಂತಂದರೆ ಬ್ರಹ್ಮಾಜೇನ ಕುಲಾಲವನ್ನು ನಿಯಮಿತ ಬ್ರಹ್ಮಾಂಡ ಭಾಂಡೋದರೆ ಈ ಬ್ರಹ್ಮ ಕುಂಬಾರನಾಗ್ಬಿಟ್ಟಿದ್ದಾನೆ ಗಡಿಗೆ ಮಾಡೋದೇ ಕೆಲಸ ಇದು ದೇಹ ಘಟ ಪಿಂಡಾಂಡ ಅಂತ ಹೇಳ್ತಾರೆ ದೇಹವು ಘಟವೇ ಮತ್ತು ಈ ಬ್ರಹ್ಮಾಂಡವು ಕೂಡ ಘಟವೇ ಬ್ರಹ್ಮಾಂಡ ಕಟಾಹ ಅಂತ ಹೇಳ್ತಾರೆ ಬ್ರಹ್ಮಾಂಡ ಭಾಂಡ ಅಂತ ಹೇಳ್ತಾರೆ ಒಂದು ದೊಡ್ಡ ಘಟ ಬ್ರಹ್ಮಾಂಡವು ಕೂಡ ಈ ದೊಡ್ಡ ಸಣ್ಣ ಘಟಗಳನ್ನು ಗಡಿಗೆಗಳನ್ನು ಮಾಡುವ ಕುಂಭಾರ ಕುಂಭಕಾರ ಬ್ರಹ್ಮ ಹಾಗೆ ಅವನನ್ನು ನೇಮಕ ಯಾರು ಅಂದರೆ ಕರ್ಮ ಬ್ರಹ್ಮ ಏನು ಕುಲಾಲವನ್ನು ನಿಯಮಿತ ಬ್ರಹ್ಮಾಂಡ ಭಾಂಡೋದರಿ ಬ್ರಹ್ಮ ಇರಲಿ ಬಿಟ್ರೆ ಮನೆ ದೇವರಲ್ಲ ಅದು ನಿಮ್ಮ ಮನೆ ದೇವರೇ ಅದು ಮನೆ ದೇವರು ವೆಂಕಟೇಶ್ವರ ರಂಗನಾಥನ್ ಓ ಅವ್ರದುವ ಕಥೆ ಅಂದರೆ ವಿಷ್ಣುರು ಏನ ದಶಾವತಾರ ಗಹನೆ ಕ್ಷಿಪ್ತು ಏನು ವಿಷ್ಣುವನ್ನು ಕೂಡ ಮಹಾಸಂಕಟಕ್ಕೆ ತಳ್ಳಿಬಿಟ್ಟಿದೆ ಕರ್ಮ ಏನು ಮಹಾಸಂಕಟ ಅಂದರೆ ಅವನು ನಮ್ಮ ಜೊತೆಗೆ ನಮ್ಮ ಹಾಗೆ ಕಷ್ಟಪಡಬೇಕಾಯ್ತು ಇಲ್ಲಿ ದಶಾವತಾರ ಗಹನೆ ಹೊತ್ತು ಅವತಾರಗಳನ್ನು ಎತ್ತಿ ಅಂತ ಅನ್ಬೇಕು ಹಿಡಿದು ಅಂತ ಅನ್ಬೇಕು ಹಿಡ್ಕೊಂಡು ಬರ್ಬೇಕು ತಾನೆ ಅವತಾರ ಅಂತಂದರೆ ಕಷ್ಟಪಡ್ಬೇಕಾಯ್ತು ತುಂಬ ಪ್ರತಿ ಅವತಾರದಲ್ಲೂ ನಾನಾ ಥರದ ವಿಚಿತ್ರ ವಿಚಿತ್ರವಾದ ಆ ಕಾಲದ ಸಮಸ್ಯೆಗಳು ಇನ್ನು ರುದ್ರ ಮತ್ತು ಕಷ್ಟ ಭಿಕ್ಷಾಟ ಕಾರಿತ ರುದ್ರನನ್ನು ಭಿಕ್ಷೆ ಬೇಡುವ ಹಾಗೆ ಮಾಡಿದೆ ಕರ್ಮ ಇನ್ನು ಸಾಮಾನ್ಯ ಭಿಕ್ಷುಗರಿಗಿಂತಲೂ ಕಷ್ಟ ಯಾಕೆಂದ್ರೆ ಅವರಿಗೊಂದು ಒಳ್ಳೆ ಪಾತ್ರೆ ಅವರು ಭಿಕ್ಷಾ ಪಾತ್ರೆ ಯಾರು ಇರ್ತದೆ ಇದು ಹಾಗಲ್ಲ ಕಪಾಲಪಾಣಿ ಪುಟಕೇನು ರುದ್ರೋ ಏನ ಕಪಾಲಪಾಣಿ ಪುಟಕೇ ಕೈಯಲ್ಲಿ ಕಪಾಲ ಕಪಾಲವನ್ನು ತಲೆಬರುಡಿಯನ್ನು ಹಿಡಿದು ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಒಳ್ಳೆ ಒಳ್ಳೆ ಪಾತ್ರ ಕೂಡ ಇಲ್ಲ ರುದ್ರನಿಗೆ ಇನ್ನು ಉಳಿದವರಲ್ಲಿ ಒಂದು ಉದಾಹರಣೆ ಕೊಟ್ಬಿಟ್ರು ಸೂರ್ಯ ಸೂರ್ಯ ಏನಾಗಿದ್ದಾನೆ ಅಂದರೆ ಸೂರ್ಯೋ ಭ್ರಾಮ್ಯತೆ ನಿತ್ಯಮೇವ ಗಗನಿ ನಿತ್ಯವೂ ಸುತ್ತಾ ಇದ್ದಾನೆ ಸುತ್ತುತ್ತಲೇ ಇದ್ದಾನೆ ಬೆಳಗ್ಗೆಯಿಂದ ರಾತ್ರಿವರೆಗೆ ಅಂತ ಹೇಳೋ ಹಾಗಿಲ್ಲ ರಾತ್ರಿ ನಮಗೆ ಮಾತ್ರ ಆ ಕಡೆಯವ್ರಿಗೆ ಮತ್ತೆ ಹಗಲಾಗಿರ್ತದೆ ಆ ಹೊತ್ತಿಗೆ ಹಾಗಾಗಿ ಸುತ್ತೋದೇ ಕೆಲಸ ಅಂತ ಬೆಳಗ್ಗೆಯಿಂದ ಬೆಳಗ್ಗೆಯವರೆಗೆ ಸೂರ್ಯ ಭ್ರಾಮ್ಯತೆ ನಿತ್ಯಮೇವ ಗಗನೆ ಅಂತಹ ತಸ್ಮೈ ನಮಃ ಕರ್ಮಣೆ ಕರ್ಮಕ್ಕೆ ನಮಸ್ಕಾರ ಕರ್ಮಕ್ಕೆ ಅಷ್ಟೆಲ್ಲ ಶಕ್ತಿ ಇದೆ ಹಾಗಾಗಿ ಆ ಒಂದು ಇನ್ನೊಂದು ಮಾತು ಬಂತು ಅಂತ ಹಣೆ ಬರಹ ಅಂತ ಹಣೆ ಬರಹ ಬರೆದು ಬಿಟ್ಟಿದ್ದಾನೆ ಲಿಖಾಹೆ ಮಸ್ತಕ್ ಮೈ ಲಿಖಾಹೆ ಅದೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಲೆಕ್ಕಾಹೆ ಬರೆದು ಬಿಟ್ಟರೆ ವರ್ಸಿಬಿಡಿ ಅದನ್ನ ಅಳಿಸ್ಬಿಡಿ ಅಂದರೆ ಅಳ್ಸಕ್ಕೆ ಸಾಧ್ಯ ಇಲ್ಲ ಸಣ್ಣ ಸಣ್ಣವರು ಸಾಧ್ಯ ಇಲ್ಲ ಯಾರು ದೊಡ್ಡ ದೊಡ್ಡವರು ಸಾಧ್ಯವೇನೋ ಈ ಲೋಕದಲ್ಲಿ ಕಾಣ್ತೇವಲ್ಲ ನಾವು ಅದನ್ನ ಸಣ್ಣ ಸಣ್ಣವರು ಸಿಕ್ಕೊಂಡ್ಬಿಡ್ತಾರೆ ದೊಡ್ಡ ದೊಡ್ಡವರು ದೂಸ್ಕೊಂಡ್ಬಿಡ್ತಾರೆ ಹಾಗೆ ಮಾಡೋಣ ಅಂತಂದರೆ ಹರಿಣಾಪಿ ಹರೇಣಾಪಿ ಬ್ರಹ್ಮಣಾಪಿ ಸುರೈರಪಿ ಲಲಾಟ ಲಿಖಿತ ರೇಖಾ ಪರಿಮಾಷ್ಟಮ್ ನ ಶಕ್ಯತೆ ಹರಿಣಾಪಿ ಹರಿಯಿಂದಲೂ ಸಾಧ್ಯ ಇಲ್ಲ ಹರೇಣಾಪಿ ಶಿವನಿಂದಲೂ ಸಾಧ್ಯ ಇಲ್ಲ ಬ್ರಹ್ಮಣಾಪಿ ಬ್ರಹ್ಮನಿಂದಲೂ ಸಾಧ್ಯ ಇಲ್ಲ ಸುರೈರಪಿ ದೇವತೆಗಳಿಂದಲೂ ಕೂಡ ಸಾಧ್ಯ ಇಲ್ಲ ಏನು ಸಾಧ್ಯ ಇಲ್ಲ ಅಂದರೆ ಲಲಾಟ ಲಿಖಿತ ರೇಖಾ ಹಣೆಯಲ್ಲಿ ಬರದ ಬರಹ ಇದೆಯಲ್ಲ ಪರಿಮಾ ಅಷ್ಟಮ್ ನ ಶಕ್ಯತೆ ಅರ್ಸೋಕ್ಕಾಗಲ್ಲ ಅರ್ಸೋಕ್ಕಾಗಲ್ಲ ಯಾರು ಬರೆದಿದ್ದು ಅದನ್ನ ಹಣೆ ಬರಹ ಬರದಿ ಅವನೇ ಬುಕ್ ಮಾಡಿಬಿಡಣ್ಣ ಹಣೆ ಬರಹ ಬರೆಯೋನು ಯಾರು ಅಂದರೆ ನಿಮಗೆ ನೀವು ನಮ್ಮ ಬಾಯಲ್ಲ ಆ ಕತೆ ಕೇಳಿದಿರಿ ಒಬ್ಬನು ಬುಕ್ ಮಾಡೋಕ್ಕೆ ಪ್ರಯತ್ನ ಪಟ್ಟನು ಕತೆ ಕೇಳಿದೀರಿ ನೀವು ತನ್ನ ಮಗುವಿನ ಹಣೆ ಬರಹ ತಾನೇ ಬರೀಬೇಕು ಅಂತ ಅಂದ್ಕೊಂಡ ಅದಕ್ಕೆ ತಪಸ್ ಮಾಡಿ ಹತ್ರ ಹೊರ ಕೇಳ್ದೆ ಒಂದು ಸ್ವಲ್ಪ ಹೊತ್ತಿನ ಮಟ್ಟಿಗೆ ನಿಮ್ಮ ಸೀಟಿ ಬಿಟ್ಟುಕೊಡೀನಿ ಎಷ್ಟೊತ್ತು ಒಂದು ಹತ್ತು ನಿಮಿಷಕ್ಕೆ ನಿಮ್ಮ ಸೀಟು ಬಿಟ್ಟುಕೊಡೀನಿ ಯಾವ ಹತ್ತು ನಿಮಿಷ ನನ್ನ ಮಗು ಹುಟ್ಟದ್ದಲ್ಲ ಆ ಹತ್ತು ನಿಮಿಷ ಸೀಟನ್ನು ಬಿಟ್ಕೊಡ್ತೀನಪ್ಪ ಆದ್ರೆ ನಿನ್ನ ಕೆಲಸ ಆಗೋಲ್ಲ ನಿಮಗೆ ಯಾಕ್ರಿಯಲ್ಲ ನಾನು ಎಷ್ಟು ತಪಸ್ಸು ಮಾಡಿದ್ದೇನೆ ಅಲ್ವ ಅದಕ್ಕೆಷ್ಟು ಫಲ ಇದೆಯಲ್ವ ಕೊಟ್ಬಿಡಿ ತಗೊಳಪ್ಪ ಕೊಟ್ಟ ಬ್ರಹ್ಮ ಆ ಕ್ಷಣ ಬಂತು ಇವನು ಮಗು ಹುಟ್ಟೋ ಕ್ಷಣನ ಪತ್ತೆ ಮಾಡ್ಕೊಂಡಿದ್ದವನು ಹೋಗೋ ಇಷ್ಟೆಲ್ಲ ತಪಸ್ಸು ಮಾಡಿದವನು ಆ ಕ್ಷಣ ಬಂತು ಹಣೆ ಬರಹ ಬರಿಬೇಕು ಅಂತ ಹೊರಡ್ತಾನೆ ಸಾವಿರ ಲಕ್ಷ ಕೋಟಿ ಜೀವಗಳು ಹಣೆ ಹೊಡ್ಡಿದವಂತೆ ಯಾವ ತನ್ನ ಅಂತಲೇ ಗೊತ್ತಾಗಲಿಲ್ಲ ತಾರತಮ್ಯ ಮಾಡಕ್ಕೆ ಬರಲಿಲ್ಲ ಹಾಗಾಗಿ ಬರದ ಏನು ಬರದ ಅಂದ್ರೆ ಅವರವ್ರ ಕರ್ಮ ಏನಿತ್ತು ಅದನ್ನು ಬರದ ಈ ಕಥನ್ ಈಗ ಯಾಕೆ ನೆನಪಿಸ್ಕೊಂಡು ಅಂದ್ರೆ ಯಾವಾಗಲೂ ಹೇಳೋದು ಬೇರೆ ಉದ್ದೇಶಕ್ಕೆ ಆ ಪೀಠದಲ್ಲಿ ಸಮಾನತೆ ಆ ಕಣ್ಣು ಹಾಗೆ ಅಂತ ಎಲ್ಲವನ್ನೂ ಸಮಾನವನ್ನು ನೋಡುತ್ತೆ ಯಾರು ಹೆಚ್ಚಿಲ್ಲ ಯಾರು ಕಡಿಮೆ ಇಲ್ಲ ಅಂತ ಆ ಸ್ಥಾನ ಅಂಥದ್ದು ಹಾಗಾಗಿ ಬ್ರಹ್ಮ ಲಿಪಿಕಾರ ಅಂದರೆ ಬ್ರಹ್ಮನಿಗೆ ಆ ಥರ ಸ್ವಾತಂತ್ರ್ಯ ಇಲ್ಲ ಅಲ್ಲಿ ಮತ್ತು ಬ್ರಹ್ಮ ಲಿಪಿಕಾರ ಮಾತ್ರ ಅಂತ ಅವನ ಕೆಲಸ ಲಿಪಿಕಾರಕ್ಕೆ ಮಾತ್ರ ಅಂತ ಬರವಣಿಗೆ ಮಾತ್ರ ಅಂತ ಶಾಂತರು ಹಾಗೆ ಅಂತ ಅವನು ಬರೆಯೋದು ಮಾತ್ರ ಅವನ ಕೆಲಸ ಮತ್ತು ಅವನಿಗೆ ಇದಿಲ್ವ ಅಲ್ಲಿ ನಾನು ಬೇಕಾದಂಗೆ ಬರೆದ್ಬಿಡ್ಬೋದಲ್ಲ ಅಂತ ಯಾವ್ದಾರು ಒಂದು ಮುಖ ನೋಡಿ ಖುಷಿ ಆಯಿತು ಅಂದರೆ ಸಾರಿ ಎಷ್ಟು ಒಳ್ಳೇದು ಬಿಡೋದು ಅಂತ ಚಕ್ರವರ್ತಿ ಆಗೊಂದು ಬರದ್ಬಿಡೋದು ಅಂತ ಯಾವುದೋ ಮುಖ ನೋಡಿ ಆಮೇಲೆ ಬೇಜಾರಾಗೋ ಥರ ಸರಸ್ವತಿ ಜೊತೆಗೆ ಏನಾದ್ರು ನಡೀತು ಅಂತಾರೆ ಅದರ ನಂತರ ಆ ಮುಖದಲ್ಲಿ ಕೆಟ್ಟದ್ದು ಬಿಡ್ಬೋದು ಹಾಳಾಗಿ ನೀನು ಭಿಕ್ಷುಕ್ ಹಾಗೆಲ್ಲ ಮಾಡೋ ಹಾಗಿಲ್ಲ ಯಾಕೆಂದರೆ ಕರ್ಮಕ್ಕನುಸರಿಸಿ ಬರೀಬೇಕು ಅಂತ ಹಣೆ ಬರಹ ಬರೆಯುವಾಗ ಅಂತ ಬರೆಯೋದಲ್ಲ ಅವನಿಗೆ ಸ್ವೇಚ್ಛೆಯೂ ಇಲ್ಲ ನೀನು ಏನು ತಂದೆ ಅದಪ್ಪ ನಿನಗೇನು ನೀ ತಂದದ್ದು ನಿನಗೇನು ಕರ್ಮದ ಹೊರಗೆ ನೀನು ಹೊತ್ಕೊಂಡು ಬಂದೆ ಅದನ್ನು ನೀನು ಹಣೆ ಬರೀತೇನೆ ತಗೊಂಡೋಗು ಅಲ್ಲಿ ಯಾವ ಪಕ್ಷಪಾತವೂ ಇಲ್ಲ ಯಮನಿಗೂ ಪಕ್ಷಪಾತ ಇಲ್ಲ ಬ್ರಹ್ಮನಿಗೂ ಪಕ್ಷಪಾತ ಇಲ್ಲ ಜವರಾಯ ಸಮವರ್ತಿ ಮಂಕುತಿ ಅಂದರು ಡಿ ವಿಜಿ ಸಮವರ್ತಿ ಅಂತ ನಮ್ಮ ಅಕ್ಕನ ಮಗ ಅಂತ ಒಂದು ಸ್ವಲ್ಪ ಊಟ ಆಗಲಿ ಆಮೇಲೆ ತಗೊಂಡು ಹೋಗೋಣ ಅಂತ ಕಾಯಿಲ್ಲ ಅವನು ಅಂತ ಯಾರಾದ್ರೂ ಏನಂತೆ ಆ ಹೊತ್ತು ಬಂತು ಅಂದ್ರೆ ಬಾ ಏಳು ಅಂತ ನೀವು ಬರೆದಿದ್ರೆ ಕೊರಳಿಗೆ ಕುಣಕಿ ಹಾಕಿ ತಗೊಂಡು ಹೋಗ್ತೇನೆ ಅಂತ ಅವನು ಯಮ ಮೃತ್ಯುಕರ್ತನು ಹಾಗೆ ಸೃಷ್ಟಿಕರ್ತನು ಕೂಡ ಹಾಗೆ ಅಂತ ಅವನಿಗೂ ಕೂಡ ಯಾವುದೇ ತಾರತಮ್ಯ ಇಲ್ಲ ರಾವಣ ರಾವಣ ಯಾರು ಬ್ರಹ್ಮನಿಗೆ ಏನು ದೂರ ಅಲ್ಲ ರಾವಣ ಬ್ರಹ್ಮನ ಮಗನ ಮಗನ ಮಗ ಅಷ್ಟೇ ಅಷ್ಟೇ ಹತ್ರ ಬ್ರಹ್ಮ ಪಿಜ್ಜ ಆಗಬೇಕು ಅವನಿಗೆ ಆದರೆ ಏನು ದಾಕ್ಷಿಣ್ಯ ಮಾಡಲಿಲ್ಲ ಅಂತ ಅವನು ಏನು ಎನ್ಬೇಕು ವ್ಯವಸ್ಥೆ ಮಾಡಿ ಇಟ್ಟು ಟಪ್ಪ ನಿಂದು ಇಷ್ಟು ಕೊಡ್ತೀನಿ ಹೋಗು ಸಾಯಿ ಬದುಕು ಅಂತಲ್ಲ ಅದು ಸಾಯಿ ಅಂತಲಿ ಅವರ ಕೊಟ್ಟಿದ್ದೇ ಹಾಗೆ ಮನುಷ್ಯರು ಮತ್ತು ಮಂಗಗಳನ್ನು ಬಿಟ್ಟು ಬೇರೆ ಯಾರಿಂದಲೂ ಮರಣ ಬರದೇ ಇರಲಿ ಬೇರೆ ಯಾರಿಂದಲೂ ಸೋಲು ಬರದೇ ಇರಲಿ ಏನು ನಿನಗೆ ಮನುಷ್ಯರು ಮಂಗಗಳೇ ಸಾವಿಗೆ ಕಾರಣ ಆಗಲಿ ನಿನ್ನ ಸೋಲಿಸ್ಲಿ ಸಾಯಿಸ್ಲಿ ಅವರು ಅಂತ ಹೇಳಿದಾಗ ಹಾಗೇನಾಯಿತು ಬೇರೆ ಏನೂ ಇಲ್ಲ ಅಂತ ಅಮರತ್ವ ಮಹಾಭರಣೆ ಅಮರತ್ವ ಕೊಡೋ ಆಗಲ್ಲಪ್ಪ ಕೊಡೋಕ್ಕಾಗಲ್ಲ ನಿನ್ನ ಕರ್ಮದಲ್ಲಿ ಇಲ್ಲ ಅಂತ ಸೀದಾ ಸೀದಾ ಅರ್ಥ ಅಷ್ಟೇ ಅವನು ಮತ್ತೊಬ್ಬನ ಕೇಳಲೇ ಇಲ್ಲ ವಿಭೀಷಣ ಅಮರತ್ವ ಅಂತ ಕೇಳಲೇ ಇಲ್ಲ ಅವನು ನಾನು ಧರ್ಮದಲ್ಲಿ ಇರಬೇಕು ಯಾವಾಗಲೂ ಹಾಗೆ ಬರ ಕೊಡು ನಿನಗೆ ಸಾವಿಲ್ಲ ಅಂತ ಯಾಕೆಂದರೆ ಧರ್ಮಕ್ಕೆ ಸಾವಿಲ್ಲ ಧರ್ಮ ಜೊತೆಲಿ ಇರೋನು ನೀನು ಹಾಗಾಗಿ ಹಾಗಿದೆ ಅವನ ಕರ್ಮ ವಿಭೀಷಣನ ಕರ್ಮ ಅದರ ಅದೇ ಅವನ ಅವನ ಅಮರತ್ವದ ಮರ್ಮ ಅವನ ಕರ್ಮವೇ ಅವನು ಅಂತಲ್ಲ ಎಲ್ಲರ ಬದುಕಿನ ಉನ್ನತಿ ಅವನತಿಗಳ ಮರ್ಮವು ಕೂಡ ಅದೇ ಕರ್ಮ ಅದನ್ನು ಹೇಳಲಿಕ್ಕೆ ನಾವು ಇಷ್ಟು ಉದಾಹರಣೆಗಳನ್ನು ಕೊಡ್ತಾ ಇರೋಂಥದ್ದು ಅಂತ ಈಗ ನಾವು ಹೀಗಾಗಲಿಕ್ಕೆ ಯಾರು ಕಾರಣರು ಅಂತ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡು ಅಂತ ಒಂದು ಪ್ರಶ್ನೆ ಎಲ್ಲರೂ ಹೇಳೋ ಹತ್ರ ಪಕ್ಕದ ಮನೆಯವರು ಅಂತಲೇ ಅಂದರೆ ಪಕ್ಕದ ಮನೆಯವರು ಪಕ್ಕದ ಮನೆಯವರು ಅಂತಲೇ ಅಲ್ಲ ಬದುಕಿನಲ್ಲಿ ಅಕ್ಕಪಕ್ಕ ಬಂದವರು ಇರ್ತಾರಲ್ಲ ಯಾರಾದರೂ ಅವು ಯಾರು ಕೆಲವು ಜನ ಕಾರಣರಾಗಿರ್ತಾರೆ ಕೆಲವು ಜನ ಇಡೀ ಪ್ರಪಂಚವೇ ಕಾರಣ ಅಂತಾರೆ ಈ ಪ್ರಪಂಚವೇ ಸರಿ ಇಲ್ಲ ಅಂತ ಅದರಿಂದ ನಾನು ಹೀಗೆ ಅಂತ ಇನ್ನು ಕೆಲವರು ಸ್ವಲ್ಪ ಕನ್ಸೆಷನ್ ತೋರಿಸಿ ಯಾರು ಕೆಲವೇ ಕೆಲವು ಜನ ಕಾರಣ ಅಂತ ಹೇಳ್ತಾರೆ ಆದರೆ ನಿಜ ಏನು ಅವನವನೇ ಕಾರಣ ಅಂದ್ರೆ ಅವನ ಕರ್ಮ ಕಾರಣ ಅವನ ಕರ್ಮ ಕಾರಣ ಅಂದ್ರೇನು ಅವನೇ ಕಾರಣ ಅಂತ ಇದಕ್ಕೆ ಅರ್ಥ ಅದಕ್ಕೆ ಎಷ್ಟು ಶಕ್ತಿ ಆ ಕರ್ಮಕ್ಕೆ ಅಂತ ನಿಮಗೆ ನಂಬಿಕೆ ಬಂತಾ ಅದು ಈಗ ಕರ್ಮದಿಂದಲೇ ಬ್ರಹ್ಮ ಏನೋ ಕುಂಬಾರನಾಗಿರೋದು ದೇವ ಬ್ರಹ್ಮನ ಕರ್ಮ ಅದು ಅವನು ಸೃಷ್ಟಿಕರ್ತಾಗಿರೋದು ವಿಷ್ಣುವಿನ ಕರ್ಮ ಅದು ಒಪ್ಪದ ಅದನ್ನ ಕರ್ಮ ಅಂದರೆ ಅವ್ರಿಗೂ ಕರ್ಮ ಎಲ್ಲ ಇದೆಯಾ ದುಃಖ ಅನುಭವಿಸ್ತಾರಲ್ಲ ಅವರು ಇದೆಯಾ ರುದ್ರನಿಗೆ ಕರ್ಮವಾ ಏನು ಶ್ಲೋಕ ಹೇಳಿಬಿಟ್ರು ಅಂತ ಶ್ಲೋಕದಲ್ಲಿ ಹೇಳಿಬಿಟ್ರೆ ಆಗೋಯ್ತು ಅದೊಂದು ಇದೆ ನಮ್ಮ ಭಾರತೀಯರು ಭಾಳ ಅಂಬಾರ ನಮ್ಗೆ ಹೇಳೋರು ಯಾವಾಗಲೂ ಹಾಗಂತ ಎಲ್ಲಿ ಬರೆದಿದೆ ಅಂತ ಕೇಳ್ತಾರೆ ಭಾರತೀಯರ ಮಾತ್ಮಾತಿಗೆ ಹಾಗಂತ ಎಲ್ಲಿ ಬರೆದಿದೆ ಅಂತ ಎಲ್ಲರೂ ಬರೆದಿಟ್ಬಿಟ್ರೆ ಆಗೋಯ್ತು ಹಾಗಾಗಿ ಪ್ರಕ್ಷಿಪ್ತ ಅಂತೂ ತುಂಬ ಒಂದು ಬಂದ್ಬಿಟ್ಟಿದೆ ನಮ್ಮಲ್ಲಿ ಶಾಸ್ತ್ರ ಪುರಾಣ ವೇದ ಎಲ್ಲ ಕಡೆಗೆ ಒಂದಷ್ಟು ಇವರ ಕೈಯಿಂದ ಸೇರಿಸೋದು ಅದೇನೋ ಇದೆಯಲ್ಲ ಏನು ಬರದಾಬನ ಕೂತ್ಕೊಂಡು ಅವನು ಇದು ಕೃಷ್ಣ ಪಿ ಬತ್ತಿ ಏತೆತ್ತು ಅದು ಶೋಶಕ ಒಬ್ಬರು ಬೀತ್ತು ಗೌಡ ಗೌಡನ ಮೊಮ್ಮಗು ನಾಯಿ ಹಾಲು ಕುಡಿದ್ಬಿಡ್ತು ಅದಕ್ಕೆ ಶಾಸ್ತ್ರಗಳು ಪರಿಹಾರ ಹೇಳಿದ್ರು ಚಿನ್ನದ ನಾಯಿ ಕೊಡಬೇಕು ನನಗೆ ದೋಷ ಪರಿಹಾರ ಆಗುತ್ತೆ ಅಂತ ಹೇಳಿದರು ಗೃಹಚಾರಕ್ಕೆ ಏನಾಯ್ತು ಮುಂದಿನ ತಿಂಗಳು ಆ ಶಾಸ್ತ್ರಗಳ ಮಗ ಆಂ ಸಣ್ಣವನು ಕೃಷ್ಣ ಅಂತ ಹೆಸರು ಅವನು ಕೂಡ ಬಿಟ್ಟಾದ ನಾನು ಈಗ ಅಷ್ಟು ಜನ ಬಂದು ಕೂತ್ಕೊಂಡ್ರಂತೆ ಶಾಸ್ತ್ರಗಳು ಯಾವ ಚಿನ್ನ ಅಂದರೆ ಚಿನ್ನದ ನಾಯಿನ ಯಾವಾಗ ಕೊಡ್ತಾರೆ ಯಾರಿಗೆ ದಾನ ಕೊಡ್ತಾರೆ ಅದಕ್ಕೆ ಅವನು ಹೇಳಿದಂತೆ ಇದು ನಮ್ಮ ಸ್ವಂತ ವಿಷಯಕ್ಕೆಲ್ಲ ಸ್ವಂತ ಪರಿಹಾರ ಹೇಳೋದು ಸರಿಯಲ್ಲ ಪಕ್ಕದವ್ರಿಗೆ ಶಾಸ್ತ್ರಗಳನ್ನ ಕೇಳ್ಕೊಂಡು ಬರ್ತೀನಿ ನಿಮ್ಮ ದೊಡ್ಡ ಶಾಸ್ತ್ರಗಳನ್ನ ಕೇಳ್ಕೊಂಡು ಬರ್ತೀನಿ ಅಂತ ಹೋದಂತೆ ಎಲ್ಲೂ ಹೋಗಲಿಲ್ಲ ದಾರಿ ಮಧ್ಯೆ ಎಲ್ಲೋ ಕಾಡಲ್ಲಿ ಬಂಡೆ ಮೇಲೆ ಕುತ್ಕೊಂಡು ಶ್ಲೋಕ ಬರೆದ ಶ್ಲೋಕ ಏನು ಅಂದರೆ ಶ್ಲೋಕದಲ್ಲಿ ಶ್ಯಾಮಲಾ ಎದ್ಯಭಾಶುನೀನ್ ನಾಯಿ ಕಪ್ಪಾಗಿದ್ದರೆ ಒಂದು ವೇಳೆ ನಾಯಿ ಕಪ್ಪಾಗಿದ್ದರೆ ಒಂದು ಆ ಗೌಡನ ಆ ನಾಯಿ ಕಪ್ಪಲ್ಲ ಅದು ಆ ಬಣ್ಣ ಬೇರೆ ಈ ನಾಯಿ ಕಪ್ಪು ಅಂತ ಅದು ಅಂತ ಅದು ಸಂಕ್ರಮಣ ಸಮಯ ಆಗಿದ್ದರೆ ಅದು ಹಾಲು ಕುಡಿದಿದ್ದು ಸಂಕ್ರಮಣ ಈಗೆಲ್ಲ ಇದೆ ಶ್ಲೋಕದಲ್ಲಿ ಸುಮಾರು ಕ್ರೆಟೀರಿಯಾ ಇದೆ ಅದೆಲ್ಲ ಅವನ ಮಗನಿಗೆ ಬರುತ್ತೆ ಸರಿಯಾಗೋದು ಆ ಥರ ಶ್ಲೋಕ ಬರೆದು ಕೊನೆಯಲ್ಲಿ ಆದರೂ ಅನ್ಮಾನ ಬಂತು ಇನ್ಯಾರಿಗೂ ಇದೇ ಸಮಯದಲ್ಲಿ ಇದೇ ಥರದನ್ನು ನಾಯಿ ಹಾಲು ಕುಡಿದ್ಬಿಟ್ರೆ ಆಗ ದಾನ ಬರುದು ತಪ್ಪೋಗುತ್ತಲ್ಲ ಅದಕ್ಕೇನು ಮಾಡೋದು ಕೊನೆಯಲ್ಲಿ ಬರ್ ಎದಿ ಕೃಷ್ಣ ಪಿಭತ್ತಿ ಐತೆತ್ತು ಕೃಷ್ಣ ಕುಡಿದ್ರೆ ಅದು ನಾನು ಆ ಹಾಲು ನಾನು ನ ದೋಷ ದೋಶೆಯಲ್ಲಿ ಯಾರು ಹೇಳಿದ್ರು ಕೌಶಿಕ ಒಬ್ಬರವೇ ಇತ್ತು ನ ದೋಷ ಕೌಶಕ್ ಶ್ಲೋಕ ಬರ್ಕೊಂಡು ಹೋಗ್ಬಿಟ್ಟು ಅಂತ ಒಂದು ಅಲ್ಲಿ ಇಂಥದ್ದು ಅನೇಕ ಬಂದುಬಿಟ್ಟಿದೆ ಪ್ರಕ್ಷಿಪ್ತ ತುಂಬ ಬಂದ್ಬಿಟ್ಟಿದೆ ಅದು ಯಾಕೆಂದರೆ ಹಾಗಂತ ಎಲ್ಲಿ ಬರೆದಿದೆ ಅಂತ ಅದು ಸೃಷ್ಟಿಯಲ್ಲಿ ಬರೆದಿರಬೇಕು ಅದು ಯಾವುದೋ ಪುಸ್ತಕದಲ್ಲಿ ಇದ್ರೂ ಸಾಲದು ಸೃಷ್ಟಿಯಲ್ಲಿ ಬರೆದಿರಬೇಕು ಸೃಷ್ಟಿಗೆ ಸಂವಾದ ಆಗಿರಬೇಕು ಇದ್ದರೆ ಎಷ್ಟು ದೊಡ್ಡವರು ಹೇಳಿದ್ರು ಎಷ್ಟು ದೊಡ್ಡ ಪುಸ್ತಕ ಆದರೂ ಕೂಡ ನಾವು ಅದನ್ನು ಒಪ್ಪಬೇಕು ಅಂತಿಲ್ಲ ಅಂತ ಏನೋ ಆಗಿರುತ್ತೆ ಅಲ್ಲಿ ಅಂತ ಏನೋ ಯಾರೋ ಹಸ್ತಕ್ಷೇಪ ಮಾಡಿರ್ತಾರೆ ಅಲ್ಲಿ ಅಂತ ಹಾಗಾಗಿ ಶ್ಲೋಕ ಹೇಳಿಬಿಟ್ರು ಶುರುವಿಗೆ ಏನೋ ನಂಬ್ಬಿಡೋದ ಅಂತ ಅದೆಲ್ಲ ಸಾಧ್ಯವ ಅಂತ ನೀವು ಹೇಳದ್ನೂ ಒಪ್ಪತ್ತೇವೆ ಹೌದು ವಿಷ್ಣುವಿಗೆ ಕರ್ಮ ಇಲ್ಲ ಬ್ರಹ್ಮನಿಗೆ ಕರ್ಮ ಇಲ್ಲ ವೃದ್ಧನಿಗೆ ಕರ್ಮ ಇಲ್ಲ ಆದರೆ ನಮ್ಮ ಕರ್ಮ ಇದೆಯಲ್ಲ ನಮ್ಮ ಕರ್ಮ ಮಾಡಿಸತ್ತೆ ಅಂತ ಅವ್ರ ಕೈಯಿಂದ ಅಷ್ಟನ್ನ ಅಂತ ಇಷ್ಟು ಯಾಕೆ ದಶಾವತ್ತಾರ ಮಾಡಬೇಕು ಅಂದರೆ ಅವನ ಕರ್ಮಕ್ಕಾಗಿ ಅಲ್ಲ ನಮ್ಮ ಕರ್ಮಕ್ಕಾಗಿ ಅಂತ ಇಲ್ಲಿ ರಾವಣ ಕರ್ಮ ಮಾಡ್ತಾ ಇದ್ದಾನೆ ನನ್ನ ಕೆಳಗಡೆ ಬಂದು ಅವನು ಬರಬೇಕಾಗತ್ತೆ ಹಿಡಿದು ಅಂತ ಹುಡುಗರು ನಾವುಗಳೇ ಮಾಡ್ತಾ ಇದ್ದೀವಲ್ಲ ಒಳ್ಳೆಯ ಕೆಟ್ಟ ಕರ್ಮಗಳನ್ನು ಮಾಡ್ತಾ ಇದ್ದೀವಲ್ಲ ಕೆಲವರಿಗೆ ಹೊರ ಕೊಟ್ಟು ಉದ್ಧಾರ ಮಾಡೋದಕ್ಕೆ ಕೆಲವರಿಗೆ ಶಿಕ್ಷಣ ಕೊಡೋದಕ್ಕೆ ಶಿಕ್ಷೆ ಕೊಡೋದಕ್ಕೆ ಇಳಿದು ಅಂತ ಹಾಗಾಗಿ ಅವನ ಕರ್ಮ ಅಲ್ದೇ ಇದ್ರು ನಮ್ಮ ಕರ್ಮಕ್ಕೆ ಪವರ್ ಎಷ್ಟಿದೆ ಅಂದರೆ ವಿಷ್ಣು ದೇವರನ್ನ ಕೆಳಗಡೆ ಕರೆಸೋ ಅಷ್ಟು ಪವರ್ ಇದೆ ನಮ್ಮ ಕರ್ಮಕ್ಕೆ ಅಂದರೆ ನಮ್ಮ ಸ್ವಂತ ನಮ್ಮ ಕತೆ ನಮ್ಮ ನಮ್ಮ ಕತೆ ಯೋಚನೆ ಮಾಡಿ ಅವ್ರನ್ನೇ ಬರೋ ಹಾಗೆ ಮಾಡಿದೆ ಅದು ಕೆಳಗಡೆಗೆ ನಮ್ಮನ್ನು ಏನು ಮಾಡಿರಲಾರದು ಈ ಕರ್ಮ ಹಾಗಾಗಿ ಗೊತ್ತಿದ್ದೋ ಗೊತ್ತಿದೆಯೋ ಕರ್ಮ ಅಂಥೇಳಿ ಮುಟ್ಕೊಳ್ಳೋದು ಹಣ ಅಂತ ಯಾರು ಪ್ರಪಂಚದಲ್ಲಿ ಈವರೆಗೆ ನಮ್ಮ ಭಾರತದಲ್ಲಿ ಬೇರೆ ಕಡೆ ಇಲ್ವೇ ಇರೋಲ್ಲ ಈ ಕಲ್ಪನೆ ಇರಲಿಲ್ಲ ಕರ್ಮ ಅಂತ ಎದೆ ಮಟ್ಕೊಂಡಿಲ್ಲ ಅಂತ ಅದು ಕರ್ಮ ಪರಿಹಾರ ಆಗೋ ಅದು ಎದೆ ಮತ್ತೆಲ್ಲೂ ಮಟ್ಕೊಂಡಿಲ್ಲ ಕರ್ಮ ಅಂತ ಹಣೆ ಮಟ್ಕೊಡ್ತಾರೆ ಅಂತ ಯಾಕೆಂದರೆ ಆ ಕರ್ಮ ಅಲ್ಲಿ ಬಂದು ಕುಳಿತಿದೆ ಅಂತ ಲಿಪಿಯಾಗಿ ಹಣೆ ಬರೋದ್ರೆ ಬೇರೆ ಏನೂ ಇಲ್ಲ ನೀನು ಹೀಗೆ ಮಾಡಿದ್ದೀಯ ಅದರ ಫಲಿತಾಂಶ ಇದು ಅಂತ ಎಲ್ಲ ಕರ್ಮಕ್ಕೂ ಒಂದು ಪರಿಣಾಮ ಅಂತಿದೆ ಏನು ಆ್ಯಕ್ಷನ್ ರಿಯಾಕ್ಷನ್ ಅಂತ ಹೇಳ್ತಾರಲ್ಲ ಪ್ರತಿ ಆಕ್ಷನಿಗೆ ಒಂದು ರಿಯಾಕ್ಷನ್ ಇದೆ ಅಂತ ರಿಯಾಕ್ಷನ್ ಅಂದರೆ ಕೆಟ್ಟರತ್ತಲ್ಲಿ ಬಳಸುತ್ತ ಅದನ್ನು ಆ ಶಬ್ದನ ಹಾಗಾಗಿ ಎಲ್ಲ ಕರ್ಮವೂ ಕೂಡ ಮರಿ ಹಾಕತ್ತೆ ಅಂತ ಅದೊಂದು ಒಂದು ಫಲ ಕೊಡುತ್ತೆ ಕೊಡದೆ ಇರೋದಿಲ್ಲ ಅಂತ ಅತ್ಯದ್ಭುತವಾದ ಸಿದ್ಧಾಂತ ಅದು ಕರ್ಮ ಸಿದ್ಧಾಂತ ಎಲ್ಲ ಕರ್ಮವೂ ಕೂಡ ಫಲ ಕೊಡತ್ತೆ ಹಾಗಾಗಿ ನಾವೇನಾಗಿದ್ದೀವೋ ಅದು ನಾವು ಮೊದಲು ಮಾಡಿದ ಕರ್ಮ ಈ ಕರ್ಮ ಸಿದ್ಧಾಂತವೇ ನಿಷ್ಕ್ರಿಯತೆಗೂ ಆಗಿದೆ ಕೆಲವರು ಮಾತೆತ್ತಿದ್ರೆ ಏನು ಮಾಡೋದು ಆಗ ಭಾಗ ಒಂದು ಬರೆದು ಬಿಟ್ಟಿದಾರಲ್ಲ ನನ್ನ ಹಣ್ಣಲ್ಲಿ ಬರೆದು ಬಿಟ್ಟಿದ್ದಾರೆ ಹಣದ ಬರೆದ ಮೇಲೆ ಆಗತ್ತೆ ನೀವು ಪ್ರಯತ್ನ ಮಾಡು ಅಂದರೆ ನನ್ನ ಹಣ್ಣಲ್ಲಿ ಏನು ಬರೆದಿದೆ ಆಗುತ್ತೆ ಅದು ಈ ಹಣಲಿ ಏನು ಬರೆದಿದ್ದು ಆಗುತ್ತೆ ಅನ್ನೋದನ್ನು ಒಂದು ರೀತಿ ಪಲಾಯನವಾದವಾಗಿ ಬಡ್ಸೋಲ್ ಬಹಳ ಜನ ಇದ್ದಾರೆ ಪುರುಷ ಪ್ರಯತ್ನಕ್ಕೆ ಒತ್ತೇ ಇಲ್ಲ ಅಂತ ನೀವು ಹೋರಾಡು ಪ್ರಯತ್ನ ಮಾಡು ಅಂದರೆ ಹಣಲ್ಲಿ ಏನು ಬರ್ದೇ ಆಗತ್ತೆ ಬಿಡೋದು ಆದರೆ ನಿಜವಾಗಿ ಹಾಗಲ್ಲ ಅಂತ ಅದು ಒಂದು ರೀತಿಯಲ್ಲಿ ಹೋರಾಟಕ್ಕೆ ಪೂರಕ ಅದು ಪ್ರೇರಕ ಅದು ಕರ್ಮದಿಂದ ತಾನೇ ಹೀಗಾಗಿರೋದು ನಾನು ಆ ಹಿಂದಿನ ಕರ್ಮದಿಂದ ತಾನೇ ಹೀಗಾಗಿರೋದು ನಾನು ಈಗಲೂ ಕರ್ಮಕ್ಕೆ ಅವಕಾಶ ಇದೆಯಲ್ಲ ಈಗ ಒಳ್ಳೇದು ಮಾಡ್ತೇನೆ ಅದಕ್ಕೆ ಮುಂದೆ ಒಳ್ಳೆ ಫಲ ಬರಲೇಬೇಕಲ್ಲ ಅಂದರೆ ಕರ್ಮ ಸಿದ್ಧಾಂತ ನೇರವಾಗಿ ಹೇಳೋದು ವರ್ತಮಾನದಿಂದ ವರ್ಧಮಾನ ಕೈಲಿಲ್ಲ ಅದು ಭೂತದ ಕೈಲಿದೆ ವರ್ತಮಾನ ಭೂತದ ಅಂದರೆ ಭೂತ ಕಾಲದ ಕೈಲಿದೆ ಅಂತ ನಿಂದೇ ಭೂತದ ಕೈಲಿದೆ ಅಂತ ಹೇಳ್ತಾ ಇರೋದು ಅಷ್ಟೇ ಇನ್ಯಾರದ್ದು ಭೂತ ಅಲ್ಲ ಅದು ನಿನ್ನದೇ ಭೂತ ಅಂದರೆ ಕಳೆದು ಹೋದ ಕಾಲ ಇದೆಯಲ್ಲ ಅದು ನೀನು ಈಗ ಏನಿರಬೇಕು ಹೇಗಿರಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದೆ ಅದು ಹೋಯ್ತು ಬಿಡು ಅದೇನು ಮಾಡೋಕ್ಕಾಗಲ್ಲ ಅದು ಅದು ಬಿಟ್ಟ ಬಾಣದ ಹಾಗೆ ಅಂತ ಉದಾಹರಣೆ ಕೊಡ್ತಾರೆ ಅದನ್ನೇ ಎಲ್ಲರಿಗೂ ಪಿಲ್ವಿದ್ದೆ ಕಲಿಸ್ತಾ ಇದ್ದಾರಲ್ಲ ದೋಣರು ಭೀಮ ಬಾಣ ಬಿಟ್ಟನಂತೆ ಬಿಟ್ಟು ಕೂಡ ಹೇಳಿದಂತೆ ತೊಗೊಂಡ್ರು ಇದು ಗುರಿ ಮುಟ್ಟೋದಿಲ್ಲ ಬಿಡೋದು ಅವ್ರಿಗೆ ಗೊತ್ತು ಅಂತ ಎಕ್ಸ್ಪರ್ಟ್ ಅವರು ಬಾಣ ಧನುಸಿಂದ ಹೊರಗೆ ಬರ್ತಿರೋ ಹೇಳಿದಂಥ ಇದು ಹೋಯ್ತಿದ್ದು ಇದು ಎಲ್ಲೋ ಹೋಗುತ್ತೆ ಬಿಡು ಗುರಿ ಮುಟ್ಟದಿಲ್ಲ ಆ ಭೀಮ ಎಷ್ಟು ಜೋರಿದ್ನಂತಂದರೆ ಅಂತಂದರೆ ಹೋಗಿ ಆ ಬಾಣ ಹಿಡ್ಕೊಂಡು ಬಂದಂತೆ ವಾಪಸ್ಸು ಹ್ಞೂ ಗುರಿ ಮುಟ್ಟಿದ್ರು ಬೇಡ ಅದಂತ ಆದರೆ ಕರ್ಮದ ಕುರಿತು ಹೀಗೆ ಮಾಡೋಕ್ಕಾಗೋದಿಲ್ಲ ಅಂತ ಬಾಣ ಬಿಟ್ಟಾಯಿತು ಅಂತ ಈ ಮೊದಲು ಮಾಡಿದ ಕರ್ಮ ಇದೆಯಲ್ಲ ಪ್ರಾರಬ್ಧ ಅಂತ ಹೇಳ್ತಾರೆ ಪ್ರಾರಬ್ಧ ಅಂದರೆ ಪ್ರಾರಂಭ ಮಾಡಿದೆ ಫಲ ಕೊಡೋಕ್ಕೆ ಅಂತ ಪ್ರಾರಬ್ಧ ಶಬ್ದ ಕರ್ತ ಅಷ್ಟೇನು ಪ್ರಾರಂಭ ಮಾಡಿದೆ ಫಲ ಕೊಡೋಕ್ಕೆ ಅಂತ ಕರ್ಮದ ದೊಡ್ಡ ಸಂಗ್ರಹ ಇರುತ್ತೆ ಅಲ್ಲಿ ನಮ್ಮ ಖಜಾನಲ್ಲಿ ಇರುತ್ತೆ ಅದರಲ್ಲಿ ಒಂದಿಷ್ಟು ಫಲ ಕೊಡೋಕ್ಕೆ ಶುರು ಮಾಡಿರತ್ತೆ ಅದಕ್ಕೆ ಪ್ರಾರಬ್ಧ ಅಂತ ಹೆಸರು ಅದು ಏನೂ ಮಾಡೋಕ್ಕಾಗಲ್ಲ ಬಾಣ ಬಿಟ್ಟಾಯಿತು ಪ್ರಾರಬ್ಧಂ ಅನುಭೋಗ್ತವ್ಯಂ ಅನುಭವ್ಸೋದೇನು ಅದನ್ನ ಭೀಮನ ಹಾಗೆ ಮಾಡೋಕ್ಕಾಗಲ್ಲ ನಮಗಲ್ಲಿ ನಾವು ಅಂಥ ಭೀಮರಲ್ಲ ನಾವು ಬಡ ಭೀಮ ಅಲ್ಲ ಚೋಟ ಭೀಮ ಅಲ್ಲ ಅದೇನು ಮಾಡೋಕ್ಕಾಗೋದಿಲ್ಲ ಅದನ್ನ ಅಲ್ಲಿಂದ ಆದರೆ ಅದೇ 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 ಉಸಿರಿನಲ್ಲಿ ಅಂದರೆ ನಮ್ಮ ವರ್ತಮಾನ ನಮ್ಮ ಕೈಲಿಲ್ಲ ನಾವೇನಾಗಿದ್ದೀವನ ನಮ್ಮ ನಮ್ಮ ಕೈಲಿತ್ತೋದು ಅದು ಮಿಸ್ ಮಿಸ್ ಆಗಿಬಿಟ್ಟಿದೆ ಅದು ಮಿಸ್ಡ್ ಅಪರ್ಚುನಿಟಿ ಅದು ನಾವು ಕಳ್ಕೊಂಡು ಅದನ್ನ ಹಾಳು ಮಾಡ್ಕೊಂಡಿದ್ದೆ ನಾವು ಹಾಗಾಗಿ ಹೇಗಿದೆ ನಾವು ಇವತ್ತು ಅಂತ ಆದರೆ ಅದೇ ಉಸಿರಲ್ಲಿ ಏನು ಹೇಳ್ಬೋದು ಅಂದರೆ ಭವಿಷ್ಯ ನಮ್ಮ ಕೈಲಿದೆ ಅಂತ ಈ ಕರ್ಮ ಸಿದ್ಧಾಂತದ ವಿಶೇಷವೇ ಅದು ಅಂತ ಭವಿಷ್ಯ ನಮ್ಮ ಕೈಲಿದೆ ಅಂತ ಏನು ಮಾಡಿದೆಯೋ ಅದು ನೀನಾಗಿದೆಯೇ ಇವತ್ತು ಅಂತ ಆದರೆ ಏನು ಮಾಡ್ತೀಯೋ ಅದು ಮುಂದೆ ನೀನು ಆಗ್ತೀಯ ಅದೇ ಕರ್ಮ ಸಿದ್ಧಾಂತ ಹಾಗಾಗಿ ಶಂಕರರು ಕರ್ಮವನ್ನೇ ಬೆಳೆಸಿದರು ಇದೇ ಕರ್ಮವೇ ಜಗತ್ತನ್ನು ಬಂಧಿಸಿದೆ ಇದೇ ಕರ್ಮವೇ ಜೀವಗಳನ್ನು ಕುಣಿಸ್ತಾ ಇದೆ ಈ ಸಕಲ ಸೃಷ್ಟಿಗೂ ಇದೇ ಕಾರಣ ಮೀಮಾಂಸಾದವರು ಒಂದು ಹೆಜ್ಜೆ ಅದೇ ದೇವರು ಅಂದರೆ ಬೇರೆ ದೇವರಿಲ್ಲ ಕರ್ಮವೇ ದೇವರು ಈ ಇವತ್ತಿನ ಇವತ್ತಿನ ಕಾಲದವರಲ್ಲ ಎಷ್ಟೋ ಕಾಲದಿಂದೆ ಮೀಮಾಂಸಾ ಶಾಸ್ತ್ರ ಹೇಳಿಬಿಟ್ಟಿದೆ ಹಾಗೆ ಈಶ್ವರ ಅಂದರೆ ಬೇರೆ ಏನು ಈಶ್ವರ ಏನಿಲ್ಲ ಕರ್ಮವೇನು ಅತ್ತೇನು ಈ ಒಂದು ವಸ್ತು ಸೃಷ್ಟಿಯಾಗಿದೆ ಅಂದರೆ ನಿಮ್ಮ ಮನೆ ಸೃಷ್ಟಿಯಾಗಿದೆ ಅಂದರೆ ನಿಮ್ಮ ಕರ್ಮ ಸೃಷ್ಟಿ ಮಾಡ್ತದನಾ ಅಂತ ಅಂದರೆ ಸ್ವರ್ಗ ಯಾಕೆ ಸೃಷ್ಟಿಯಾಯಿತು ಅಂದರೆ ನಮ್ಮ ಕರ್ಮ ಅನುಭವಿಸೋದಕ್ಕೆ ನಾವು ಅಂತ ನಾವು ಮಾಡಿದ ಒಳ್ಳೆ ಕರ್ಮ ಅನುಭವಿಸೋದಕ್ಕೆ ನರಕ ಯಾಕೆ ಸೃಷ್ಟಿಯಾಯಿತು ಅಂದರೆ ನಮ್ಮ ದುಷ್ಕರ್ಮಗಳನ್ನು ಅನುಭವಿಸೋದಕ್ಕೆ ಏನು ಹಾಗೆ ಪ್ರಪಂಚದ ಸಕಲ ಸಂಗತಿಗಳು ಕೂಡ ಯಾರೋ ಒಬ್ಬರು ಏನೋ ಕರ್ಮ ಮಾಡಿರ್ತಾರೆ ಆ ಕರ್ಮ ಅನುಭವಿಸೋಕೆ ಸೃಷ್ಟಿಯಾಗಿರುತ್ತೆ ಅದೊಂದು ಅಂದರೆ ಕರ್ಮವೇ ಸೃಷ್ಟಿ ಮಾಡುತ್ತೆ ಯಾರೋ ಒಬ್ಬರ ಅಥವಾ ಹಲವರ ಸುಖ ದುಃಖಗಳಿಗೆ ಕಾರಣ ಆಗಲಿಕ್ಕೆ ಅಂತಲೇ ಇಷ್ಟಾರು ವಸ್ತುಗಳ ಸೃಷ್ಟಿಯಾಗಿದೆ ವ್ಯಕ್ತಿಗಳ ಸೃಷ್ಟಿಯಾಗಿದೆ ಉದಾಹರಣೆಗೆ ನಮ್ಮ ಸೃಷ್ಟಿಯಾಗಿದೆ ನಮ್ಮ ಕರ್ಮ ಮಾತ್ರ ಇಲ್ಲ ಅದರಲ್ಲಿ ನಮ್ಮ ಕರ್ಮ ಅಂತೂ ಹೇಗೆ ಇದೆ ಅದಕ್ಕೆ ಈ ದೇಹ ಬಂದಿರೋದು ನಮಗೆ ಅದಕ್ಕೆ ಹಾಗೆ ಸುಖ ದುಃಖಗಳನ್ನು ಅನುಭವಿಸ್ಬೇಕು ಅಂತ ಅದಕ್ಕೆ ನಾವು ವಿಶ್ವಸಧ್ಯ ನೆನಪಿಸ್ಕೊಳ್ತೇವೆ ತುಂಬ ದುಃಖ ಆದರೂ ಕೂಡ ನಮ್ಗೆ ಅನುಭವಿಸೋಕ್ಕಾಗೋದಿಲ್ಲ ಅಂತ ಇದ್ರ ಕೆಪಾಸಿಟಿಗೆ ಮೀರಿದ್ದು ದುಃಖ ಬಂದುಬಿಟ್ರೆ ಎಚ್ಚರ ತಪ್ಪು ಹೋಗುತ್ತೆ ಅಥವಾ ಸತ್ತೇ ಹೋಗ್ಬಿಡ್ತಾನೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ತುಂಬ ಸುಖ ಆದರೂ ಕೂಡ ಹಾಗೆ ಅಂತ ರಾಮ ಬರ್ತಾ ಇದ್ದಾನೆ ಅಂತ ಹನುಮಂತ ಹೇಳಿದಂತೆ ಭರತನಿಗೆ ವನವಾಸ ಮುಗಿಸ್ಕೊಂಡು ರಾಮ ಬರ್ತಾ ಇದ್ದಾನೆ ಅಂತ ಎಷ್ಟು ಸುಖ ಆಯಿತು ಭರತನಿಗೆ ಅಂದರೆ ಪಪ ಆತ ಅಂತ ಎಚ್ಚರ ತಪ್ಪು ಬಿದ್ದುಬಿಟ್ಟ ಅಂತ ಇವತ್ತಿನ ಕಾಲದಲ್ಲಿ ಆ ಥರದನ್ನು ಕಾಣಿಸಿದ್ರೆ ನಾವು ಅಂದರೆ ಸುಖ ಆಗಿ ಎಚ್ಚರ ತಪ್ಪೋರು ಕಾಣೋದಿರಲಿಲ್ಲ ನಾವು ದುಃಖದ ತಪ್ಪವ್ರನ್ನೆಲ್ಲ ಕಾಣ್ತೇವೆ ಮತ್ತು ಕೆಲವು ಸತಿ ಹಾಗೆ ಮಾಡೋರ್ನೆಲ್ಲ ನೋಡ್ತೇವೆ ನಾವು ಆದರೆ ನಿಜ ನಿಜವಾಗಿ ನಿಜವಾಗಿ ಸುಖದ ಆಗೋದು ಬಹಳ ಕಡಿಮೆ ಅಂತ ಅಂದರೆ ಆ ಸುಖ ಅನುಭವಿಸೋಕೆ ಈ ಶರೀರಕ್ಕೆ ಯೋಗ್ಯತೆ ಸಾಲದು ಅಂತ ಇನ್ಸ್ಟ್ರೂಮೆಂಟ್ ಇದೆಯಲ್ಲ ಇದಕ್ಕೆ ಪವರ್ ಇಲ್ಲ ಅಷ್ಟು ಅಂತ ಹಾಗಾಗಿ ಸ್ವರ್ಗ ಸೃಷ್ಟಿ ಆಯಿತು ಅಂತ ಅದಕ್ಕಿಂತ ಈ ಈ ಇನ್ಸ್ಟ್ರೂಮೆಂಟಲ್ಲಿ ಆ ಸುಖ ಆಗಲ್ಲ ಅಂತಾದರೆ ಅನುಭವಿಸೋಕ್ಕಿಂತಲೇ ಒಂದು ವ್ಯವಸ್ಥೆ ಬೇರೆ ಅಂತ ಹೆಚ್ಚಿನ ಸುಖ ಅಂತ ಹೆಚ್ಚಿನ ದುಃಖ ಅನುಭವಿಸೋದಕ್ಕಿಂತ ಬೇರೆ ವ್ಯವಸ್ಥೆ ಅವ್ನು ಸಾಯಬಾರದು ಅಂತ ಈಗ ಇಲ್ಲಿ ಭೂಲೋಕದಲ್ಲಿ ಅವನು ಎಣ್ಣೆ ಕಬ್ಬುಗಳಿಗೆ ಹಾಕಿ ಸತ್ತೋಗ್ಬಿಡ್ತಾನ ಅವನು ಕೂಡಲೇ ಅವನು ನರಕ ಅಂದರೆ ಎಣ್ಣೆ ಕಬ್ಬುಗೆಲ್ಲ ಹಾಕಬೇಕು ಅವನು ಸಾಯಬಾರದು ಆದರೆ ಬೇಯಬೇಕು ಸಾಯಬಾರ್ದು ಅದಕ್ಕಿಂತ ನರಕ ಸೃಷ್ಟಿ ಅಂತ ಅಂದರೆ ಹೆಚ್ಚು ಕೆಪಾಸಿಟಿ ಇರುವ ಶರೀರ ಕೊಟ್ಟರು ಅಂತ ದುಃಖ ಅನುಭವಿಸೋದಕ್ಕೆ ಜಾಸ್ತಿ ಅಂತ ಪಾಪ ಅಂಥದ್ದು ಅಂತ ಅಂಥ ಪಾಪ ಅಂತ ಆ ಕರ್ಮ ಬಲವಂತವಾದಾಗ ಅಂತ ಜಾಸ್ತಿ ಬಲ ಇದ್ದಾಗ ಅದಕ್ಕೆ ಅಂತ ಅಂತೂ ಕರ್ಮಕ್ಕಾಗಿಯೇ ಸೃಷ್ಟಿ ಹಾಗೆ ನಮ್ಮ ಸೃಷ್ಟಿಯೂ ಕೂಡ ಅಂತ ನಮ್ಮ ಸೃಷ್ಟಿ ಕೇವಲ ನಮಗಾಗಲ್ಲ ನಾವು ಯಾರ್ಯಾರು ನೋಯಿಸ್ತಾ ಇರ್ತೇವೆ ಇನ್ನು ಯಾರ್ಯಾರು ಪಡಿಸ್ತಾ ಇರ್ತೇವೆ ಅವರ ಕರ್ಮದಿಂದಲೂ ನಮ್ಮ ಸೃಷ್ಟಿಯಾಗಿದೆ ಬರೀ ನಮ್ಮ ಕರ್ಮದಿಂದ ಅಲ್ಲ ಅಂತ ಅವರ ಕರ್ಮದಿಂದಲೂ ಅಂತ ನಾವು ಯಾಕೆ ಹೀಗಿದ್ದೇವೆ ಅಂದರೆ ಯಾರೋ ಕೆಲವ್ರನ್ನ ಖುಷಿ ಪಡಿಸ್ಬೇಕಾಗಿದೆ ಯಾರೋ ಕೆಲವ್ರು ನೋಯಿಸ್ಬೇಕಾಗಿದೆ ಅಂತ ಅವ್ರವ್ರ ಪಾಲು ಅವ್ರಿಗೆ ಕೊಡಬೇಕಾಗಿದೆ ಅಂತ ಹಾಗಾಗಿ ನಮ್ಮನ್ನು ಯಾರ್ಯಾರು ನೋಯಿಸ್ದಾಗಲೂ ಕೂಡ ನಾವೊಂದು ತಿಳ್ಕೊಳ್ಬೇಕು ಅಂತ ಅದಕ್ಕೆ ಕಾರಣವಾಗ್ರು ನಮ್ಮೊಳಗಿದೆ ಅಂಥ ಕರ್ಮ ನಮ್ಮಲ್ಲಿದೆ ಹಾಗಾಗಿ ನಮಗೆ ಅನುಭವ ಬಂತು ಅವನು ನಿಮಿತ್ತ ಆಗಿದ್ದಾನೆ ಅವನ ಮೂಲಕ ಬಂತು ಅದು ಇದನ್ನೇ ಹೇಳ್ತಾನೆ ರಾಮ ಲಕ್ಷ್ಮಣನಿಗೆ ಸಿಟ್ಟು ಬಂದುಬಿಟ್ಟಿದೆ ವನಮಾಸಕ್ಕೆ ಹೋಗಬೇಕು ಅಂತ ತೀರ್ಮಾನ ಆಯ್ತಲ್ಲ ಭಯಂಕರ ಸಿಟ್ಟು ಬಂದಿದೆ ಲಕ್ಷ್ಮಣನಿಗೆ ಕುದಿತಾ ಇದ್ದಾನೆ ಅಪ್ಪ ಅಮ್ಮ ಇಬ್ಬರನ್ನು ಸಂಹಾರ ಮಾಡೋಂಥ ಒಂದು ಸಂಕಲ್ಪದ ಇದ್ದಾನೆ ಆಗ ರಾಮ ಹೇಳ್ತಾನೆ ನೋಡಿ ಇದು ದೈವ ಅಂತ ದೈವ ಅಂದರೆ ಕರ್ಮ ಅಂತಲೇ ಆ ಶಬ್ದಕ್ಕರ್ತ ಕರ್ಮ ಅಂತಲೇ ಸಂಸ್ಕೃತದಲ್ಲಿ ದೈವ ಅಂದರೆ ಕರ್ಮ ಇಲ್ಲ ಅಂದರೆ ಕೈಕೇಯಿ ಹೇಗೆ ಹೀಗೆ ಇಂಥ ಮಾತಾಡ್ತಾಳೆ ಇಂಥ ಮಾತನ್ನು ಕೈಕೇಯಿ ಆಡಿದ್ಲು ಅಂದರೆ ಸಾಧಾರಣ ಬುದ್ಧಿಗಟ್ಕೋದಿಲ್ಲ ಅದು ದೈವ ಅದು ಸುಮ್ಮನೆ ತಲೆ ಕೆಡ್ಸ್ಕೊಬೇಡ ಬಂದಿದ್ದು ಎದುರಿಸೋಣ ಲಕ್ಷ್ಮಣನಿಗೆ ರಾಮ ಹೇಳಿದೆ ಅಂತ ಅಯೋಧ್ಯ ಖಂಡದಲ್ಲಿ ವಾಲ್ಮೀಕಿಗಳು ಹೇಳ್ತಾರೆ ಅಂತ ಹಾಗಾಗಿ ಇದರಲ್ಲಿ ಎಲ್ಲ ರಹಸ್ಯವೂ ಇದೆ ಈ ಕರ್ಮ ಅನ್ನೋದರಲ್ಲಿ ಮತ್ತು ತುಂಬ ಸಿಂಪಲ್ ಆಗೂ ಇದೆ ಅದು ಅದೇನು ವಿಪರೀತ ಮ್ಯಾಥಮೆಟಿಕ್ಸ್ ಅಲ್ಲ ಅದು ತುಂಬ ಸಿಂಪಲ್ ಆಗಿ ನೀನು ಏನು ಮಾಡ್ತೀಯೋ ಅದು ಅದಾಗ್ತೀಯ ನೀನು ಅಂತ ನೀನು ನಿನ್ನ ಸೃಷ್ಟಿ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿ ನಿನ್ನ ವರ್ತಮಾನ ನಿನ್ನ ಕೈಯಲ್ಲಿ ಇತ್ತು ನಿನ್ನ ಕೈಯಲ್ಲೇ ಇತ್ತು ಅಂತ ಈಗ ಇಲ್ಲ ಅಂತಷ್ಟೆ ಭವಿಷ್ಯ ಅಂತೂ ನನ್ನ ಕೈಯ್ಯಲ್ಲಿದೆ ಹಾಗಾಗಿ ಸುಮ್ಮನೆ ಒಳ್ಳೆ ಕೆಲಸ ಮಾಡ್ತಾ ಇಲ್ಲಿ ಏನು ಕಾಂಪ್ಲಿಕೇಶನ್ ಇದೆ ಹೇಳಿ ಅಷ್ಟು ಸರಳ ಅಂತ ಆದರೆ ಈ ವಿವೇಚನೆ ಇದೆಯಲ್ಲ ಅದು ತುಂಬಾ ಕೆಲಸ ಮಾಡುತ್ತೆ ವಿವೇಚನೆ ತುಂಬಾ ಕೆಲಸ ಮಾಡುತ್ತೆ ಹೇಗೆ ಅಂದರೆ ಈಗ ಗೋ ಹತ್ಯೆ ಮನುಷ್ಯ ಪಾಪ ಬರುತ್ತೆ ಅಲ್ವಾ ಪಾಪ ಬರುತ್ತೆ ಏನೇನು ನರಕ ಬರುತ್ತೆ ಎಲ್ಲ ಆಗುತ್ತೆ ಈ ಹುಲಿ ದಿನ ಮಾಡ್ತಾ ಇದೆಯಲ್ಲ ಕಾಡಲ್ಲಿ ಅದಕ್ಕೆ ಯಾಕೆ ಬರಲ್ಲ ಗೋಹತ್ಯೆ ದೋಷ ಈ ಪ್ರಾಣಿಗಳೆಲ್ಲ ಎಷ್ಟು ಹಿಂಸೆ ಮಾಡ್ಕೊಳ್ತವೆ ಈ ಜೇಡರ ಬಲೆ ನೋಡಬೇಕು ನರಕ ಅಂತ ಬೇರೆ ನೋಡ್ಬೇಕಾಗಿಲ್ಲ ನಾವು ಅಂತ ಯಾವುದೇ ಏನಾದ್ರು ಒಂದು ಹುಳು ಬಂದು ಸಿಕ್ಕೊಂಡ್ರೆ ಅದರಲ್ಲಿ ಪಾಪ ಅದೇ ಪಾಪ ಅಂತ ಆ ಪಾಪ ಶಬ್ದ ಬಂದಿದ್ದೆ ಹಾಗೆ ಅಂತೆ ನಮ್ಮ ನಾಡು ಭಾಷೆಯಲ್ಲಿ ಅಯ್ಯೋ ಪಾಪ ಅಂತ ಅಂದ್ರೆ ಏನು ಇದೆ ಅಂತ ಕಾರಣವಾಗಿರೋದು ಅದಕ್ಕೆ ಅಂತ ಅವನ ಸ್ಥಿತಿ ಇದೆಯಲ್ಲ ನಾವು ಯಾರನ್ನ ಕುರಿತು ಅಯ್ಯೋ ಅಂತ ಹೇಳ್ತಾ ಇದ್ದೇವೆ ಅವನ ಆ ಸ್ಥಿತಿಗೆ ಕಾರಣವಾಗಿರೋದು ಪಾಪ ಎಲ್ಲೋ ಇದೆ ಅದು ಅದು ಹೊಂಚೆ ಹಾಕಿ ಇದೆಲ್ಲ ಮಾಡ್ತಾ ಇದೆ ಜಡರ ಬೆಲೆ ಮಾತಾಡ್ತಾ ಇದ್ವು ನಾವು ಅದು ಪಾಪ ಅದನ್ನು ಎಲ್ಲ ಕಡೆಯಿಂದ ಸುತ್ತ ಹಾಕಿ ಅದು ಒಂದು ಬಂಧನ ದಿಗ್ಬಂಧನ ಮಾಡಿ ಅದನ್ನು ಜೀವ ಇರುವಾಗಲೂ ದೇಹ ರಸವನ್ನು ಹೇರಿಬಿಡುತ್ತೆ ಅದು ಅಂತ ಅದಕ್ಕೆ ಯಾವ ಗೌರವ ನರಕ ಬರಬೇಕು ಆ ಜೇಡಕ್ಕೆ ಆದರೆ ಯಾವ ಶಾಸ್ತ್ರದಲ್ಲೂ ಜೇಡ ಹುಳುವನ್ನು ಹಿಡಿದು ಅದನ್ನು ಅದರ ದೇಹದ ರಸವನ್ನು ಹೀರಿ ಕೊಂದಿದ್ದಕ್ಕೆ ಇಂಥ ನರಕಕ್ಕೆ ಹೋಯಿತು ಅಂತ ಎಲ್ಲರೂ ನೀವು ಕೇಳಿದೀರ ಅನ್ ಯಾವುದಾದ್ರೂ ಹುಲಿ ಕಥೆಯಲ್ಲಿ ಪುಣ್ಯಕೋಟಿ ಕಥೆ ಆಗಲಿ ಇನ್ನೊಂದು ಕಥೆಯಾಗಲಿ ನೀವು ಕೇಳಿದ್ದೀರಾ ಅಂತ ಪುಣ್ಯಕೋಟಿಯನ್ನೇ ಆದರೂ ಕೊಂದಿದ್ದಕ್ಕೆ ಹುಲಿಗೆ ಪಾಪ ಇಲ್ಲ ಅಂತ ಬಿಟ್ಟಿದ್ದಕ್ಕೆ ಮಹಾಪುಣ್ಯ ಇದೆ ಅದು ಬೇರೆ ಮಾತು ಸ್ಪೆಷಲ್ ಕ್ಯಾರೆಕ್ಟರ್ ಅದು ಆ ಹುಲಿಯದು ಆದರೆ ಹುಲಿಗೆ ಗೋಹತ್ಯೆ ದೋಷ ಇಲ್ಲ ಯಾಕೆ ಅಂದರೆ ಅಲ್ಲಿ ಸ್ವಯಂ ವಿವೇಚನೆಯಿಂದ ಏನೂ ಮಾಡೋದಿಲ್ಲ ಅದು ಅಂತ ಪ್ರಕೃತಿ ಇಟ್ಟ ಹಾಗೆ ಇದೆ ಅದು ಅಂತ ಪ್ರಕೃತಿ ಪರತಂತ್ರ ಅದು ಅಂತ ಪ್ರಕೃತಿ ಮಾಡಿಸಿದ ಹಾಗೆ ಮಾಡ್ತಾ ಇದೆ ಅದಕ್ಕೆ ಯಾವ ದೋಷವೂ ಇಲ್ಲ ಸ್ವಬುದ್ಧಿಯಿಂದ ಮಾಡಿದಾಗ ಮಾತ್ರ ದೋಷ ಇರೋಂಥದ್ದು ಹಿಂದಕ್ಕೊಂದು ಮನಸ್ಸು ಬೇಕು ಹಿಂದಕ್ಕೊಂದು ಬುದ್ಧಿ ಬೇಕು ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಪ್ರಯೋಗ ಮಾಡಿದರಂತೆ ನಾವು ಅದನ್ನು ಕೆಲಸಕ್ಕೆ ನೋಡಿ ತುಂಬ ಆಶ್ಚರ್ಯಪಟ್ಟಿದ್ದೇವೆ ಒಂದು ಐದಾರು ತಲೆಮಾರುಗಳ ಕಾಲ ಸಿಂಹಕ್ಕೆ ಅದಕ್ಕೆ ಜಿಂಕೆಯನ್ನು ನೋಡೇ ಇಲ್ಲದು ಆ ಥರ ಮಾಡಿದ್ದಾರೆ ಅಂತ ಐದಾರು ತಲೆಮಾರುಗಳ ಕಾಲ ಜಿಂಕೆಯನ್ನು ನೋಡದೆ ಇರೋ ಥರ ಮಾಡಿದ್ದಾರೆ ಜಿಂಕೆ ಇದೆ ಅಂತ ಇದು ಇದರ ಅಪ್ಪ ಅಜ್ಜ ಮುತ್ತಜ್ಜ ಪಿಜ್ಜ ಯಾರಿಗೂ ಗೊತ್ತಿಲ್ಲ ಅಂತ ಆ ಥರ ಮಾಡಿದ್ದಾರೆ ಆಮೇಲೆ ಮುಂದಿನ ಪೀಳಿಗೆ ಬಂತಲ್ಲ ಸಿಂಹದ್ದು ಸಿಂಹದ ಮರಿ ದೊಡ್ಡದಾಗ್ತಾ ಇದೆ ಅದ್ರ ಮೇಲೆ ಒಂದು ಪ್ರಯೋಗ ಮಾಡ್ತಾರೆ ಏನಂದರೆ ಈ ಜಿಂಕೆ ಅದೇ ನಿಜವಾದ ಜಿಂಕೆ ಅಲ್ಲ ಜಿಂಕೆ ಚರ್ಮ ಬಳಸಿ ಅದನ್ನು ಅದರ ಗೊಂಬೆ ಮಾಡಿದ್ದಾರೆ ಸ್ವಲ್ಪ ಜಿಂಕೆ ಮೂತ್ರನ ಸಿಂಪಡಿಸಿದ್ದಾರೆ ಅದರ ಮೇಲೆ ಆ ಪರಿಮಳಕ್ಕೋಸ್ಕರ ಅದನ್ನು ತೋರಿಸಿದ ಕೂಡಲೇ ಸಿಂಹದ ಮರಿ ಅದ್ರ ಮೇಲೆ ಆಕ್ರಮಣೆ ಮಾಡ್ತಂತೇನು ಆರಿತು ಅದ್ರ ಮೇಲೆ ಏನಿದು ಇದನ್ನು ಹೇಗೆ ನೀವು ಎಕ್ಸ್ಪ್ಲೇನ್ ಮಾಡ್ತೀರಿ ಹೇಗೆ ವಿವರಣೆ ಮಾಡ್ತೀರಿ ನಿಜಕ್ಕಾದರೂ ಸಿಂಹಕ್ಕೋ ಹುಲಿಗೋ ಜಿಂಕೆ ಮೇಲೆ ಏನದ ದ್ವೇಷ ಇರುತ್ತ ಹೊಟ್ಟೆ ತುಂಬಿದ ಮೇಲೆ ಏನು ಅದು ಬೇಟೆಯಾಡಿ ಹೊಟ್ಟೆ ತುಂಬಿದ ಮೇಲೆ ಸಿಂಹದ ಮುಂದೆ ಹುಲಿಗೆ ಮುಂದೆ ಜಿಂಕೆ ಓಡಾಡ್ತಾ ಇದ್ರು ಕೂಡ ಏನು ಮಾಡಲ್ಲ ಅದು ಹಸಿವಾದಾಗ ಮಾತ್ರ ಸಂಪೂರ್ಣ ಪ್ರಕೃತಿಪರ ತಂತ್ರ ಸ್ವಾಯತ್ತ ಅಲ್ಲ ಅದಕ್ಕೆ ನಾವು ಎಷ್ಟೋ ಕಡೆ ಈ ಗೋಯಾತ್ರೆ ಭಾಷಣಗಳಲ್ಲಿ ಹೇಳಿದಿದೆ ಹುಲಿಗೆ ಯಾಕೆ ಹೋಗುತ್ತೆ ದೋಷ ಇಲ್ಲ ಅಂದರೆ ಅದು ಕಸಾಯಕನೇ ಮಾಡಿಲ್ಲ ಅಂತ ಹುಲಿ ಯಾವ ಹುಲಿಯೂ ಕಸಾಯಕನೇ ಮಾಡಿಲ್ಲ ಅಂತ ಹಸಿವಾದಾಗ ಬೇಟೆಯಾಡಿ ಕೊಂದು ತಿಲ್ಲೋದು ಅಂದರೆ ಹೊಟ್ಟೆ ಒಳಗಡೆಯಿಂದ ಪ್ರಕೃತಿ ಹೇಳ್ತಾ ಇದೆ ಹೋಗು ಬೇಟೆಯಾಡು ಅಂತ ಅಷ್ಟನ್ನು ಮಾಡುತ್ತೆ ಅದು ಹೊಟ್ಟೆ ತುಂಬ ತುಂಬ ಮುಗೀತು ಅಷ್ಟೇ ಅಂತ ನಾಳೆಗೆ ಅಂತ ಇಟ್ಕೊಳ್ಳಲ್ಲ ಅದು ಇನ್ನೊಂದು ದನ ಬಂತು ಅಥವಾ ಇನ್ನೊಂದು ಜಿಂಕೆ ಬಂತು ಅಂತ ಹೆಚ್ಚು ಹೆಚ್ಚುವರಿ ಯಾವುದಕ್ಕೂ ಬೇಕಾಗುತ್ತೆ ಇರಲಿ ಅಂತ ಮಾಡಲ್ಲ ಅದು ಅಂತ ಕೊನೆ ಪಕ್ಷ ಕಟ್ಟಾಕಾರುಕೊಳ್ಳೋದನ್ನ ಅಂತ ನಾಳೆ ಅದು ಕೂಡ ಮಾಡಲ್ಲ ಅದು ಅಂತ ಯೋಚನೆ ಇಲ್ಲ ಅಂತ ಅದಕ್ಕೆ ಅಂತ ಅಂದರೆ ಪ್ರಕೃತಿ ಪಾರತಂತ್ರ ಕಾಣುತ್ತೆ ಅಲ್ಲಿ ಅಂತ ಆದರೆ ಮನುಷ್ಯ ಮನುಷ್ಯನಿಗೆ ಪುಣ್ಯವೂ ಇದೆ ಪಾಪವೂ ಯಾಕೆಂದರೆ ಸ್ವಬುದ್ಧಿಯಿಂದ ಮಾಡ್ತಾನೆ ಮನುಷ್ಯನಿಗೆ ಆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಯಾಕೆ ಕೊಡಬೇಕು ಪ್ರಕೃತಿಯ ಮುರು ಮೀರು ಶಕ್ತಿಯನ್ನು ಕೊಟ್ಟಿದ್ದಾನೆ ಯಾಕೆಂದರೆ ಮುಕ್ತಿಗೆ ಮುಕ್ತಿ ಕಾಣಕ್ಕೆ ಬೇಕಾಗಿರೋಂಥ ಜನ್ಮ ಅದು ಈ ಪ್ರಕೃತಿ ಚಕ್ರವನ್ನು ಕರ್ಮಚಕ್ರವನ್ನು ಮೀರಬೇಕು ಅಂತ ಇರೋ ಜನ್ಮ ಇದು ಹಾಗಾಗಿ ಒಂದು ಸ್ಪೆಷಲ್ ಪವರ್ ಕೊಟ್ಟ ಮನುಷ್ಯನಿಗೆ ನೀನು ಕರ್ಮವನ್ನು ಮೀರು ನೀನು ಪ್ರಕೃತಿಯನ್ನು ಮೀರು ಈ ಪ್ರಕೃತಿಯನ್ನು ಮೀರುವ ಶಕ್ತಿ ಬಂದಿದ್ದು ಬಂದ ಕೂಡಲೇ ಜವಾಬ್ದಾರಿ ಬಂತು ಪಕ್ಕದಲ್ಲಿ ಅಂತ ಅದನ್ನು ಮಿಸ್ಯೂಸ್ ಮಾಡಿದರೆ ದುರುಪಯೋಗ ಮಾಡಿದರೆ ಪಾಪ ಬರುತ್ತೆ ಮಿಸ್ಯೂಸ್ ಮಾಡೋ ಹಾಗಿಲ್ಲ ಅದನ್ನು ಅಬ್ಯೂಸ್ ಮಾಡೋ ಹಾಗಿಲ್ಲ ಅಂತ ಯೂಸ್ ಮಾಡು ಅಂತ ಅದೇ ಬರೋಲ್ವಲ್ಲ ನಮಗೆ ಅಂತ ಮಿಸ್ಯೂಸು ಮಾಡಿದೆ ಅಭ್ಯೂಸು ಮಾಡಿದೆ ಬರೀ ಯೂಸ್ ಮಾಡೋದು ಏನದು ಅಂತ ಒಳ್ಳೆ ಕಷ್ಟವಾಗುತ್ತೆ ಅಂತ ಮನುಷ್ಯ ಅಂತ ಹಾಗಾಗಿ ಇಲ್ಲಿದೆ ಅಂತ ಕರ್ಮ ಇಲ್ಲಿದೆ ಸ್ವರ್ಗದಲ್ಲಿ ಕೂಡ ಇಲ್ಲ ಸ್ವರ್ಗದಲ್ಲಿ ದೇವತೆಗಳಿಗೆ ಅಲ್ಲಿಂದ ಸೀದ ಮುಕ್ತಿ ಹೋಗೋಕ್ಕಾಗೋದಿಲ್ಲ ಅವ್ರು ಮತ್ತೆ ಹುಟ್ಟಿ ಬರಬೇಕು ಎಲ್ಲಿ ಬಂದು ಹುಟ್ಟಿ ಬರಬೇಕು ಅಂತ ಅನುಭವಿಸೋಕ್ಕೆ ಮಾತ್ರ ಇರೋದಿಲ್ಲ ಪ್ರಾಣಿಗಳ ಜನ್ಮ ಕೂಡ ಹಾಗೆ ಅನುಭವಿಸೋಕೆ ಇರೋದು ಅಷ್ಟೇ ಹೊಸದಾಗಿ ಸಂಗ್ರಹ ಮಾಡೋಕ್ಕಾಗಲ್ಲ ಅವಕ್ಕೆ ಅನುಭವಿಸ್ತಾವೆ ಅಷ್ಟೇ ಇದು ಸಂಗ್ರಹಕ್ಕಿರೋ ಜಾಗ ಇದು ಅಂದರೆ ಮನುಷ್ಯ ಜನ್ಮ ತುಂಬ ಅದ್ಭುತ ಯಾಕೆ ಅಂದರೆ ವಿವೇಚನೆಯ ಜೊತೆಗೆ ನಾವು ನಮಗೆ ಕರ್ಮ ಕೊಟ್ಟಿದ್ದಾನೆ ಮಾತ್ರ ಅಲ್ಲ ಭಗವಂತ ವಿವೇಚನೆ ಕೊಟ್ಟಿದ್ದಾನೆ ಅಂತ ಆ ವಿವೇಚನೆ ಬೆಳೆಸಿ ನಾವು ಕರ್ಮ ಮಾಡ್ಬೋದು ಹಾಗಾಗಿ ವಿವೇಚನೆ ಬೆಳೆಸಿ ಕರ್ಮವನ್ನು ಸರಿಯಾಗಿ ಮಾಡಿದಾಗ ಶಂಕರಾಚಾರ್ಯರು ಹೇಳಿದ್ರಲ್ಲ ಹಿಂದೆ ತಿರುವಳಿಕೆ ಇದ್ದು ಮುಂದೆ ಕರ್ಮ ಇದ್ದರೆ ಅಂತ ಹಿಂದೆ ವೇದ ಮುಂದೆ ಕರ್ಮ ಜ್ಞಾನ ಕರ್ಮ ಒಟ್ಟಿಗಿದ್ದರೆ ಆಗ ಆ ಕರ್ಮ ಅದ್ಭುತವಾಗಿರ್ತಕ್ಕಂಥ ಉಪಕರಣ ಆಗಿಬಿಡುತ್ತೆ ಅಂತ ನಾವು ಬ್ರಹ್ಮಾಂಡವನ್ನು ಮೀರಿ ನಿಲ್ತೇವೆ ಅತ್ಯತಿ ಇಷ್ಟ ಸೃಷ್ಟಿಯನ್ನು ಮೀರ್ತೇವೆ ನಾವು ಪ್ರಕೃತಿಯನ್ನು ಮೀರ್ತೇವೆ ನಾವೇ ದೇವರಾಗ್ತೇವೆ ಅದೇ ಆ ಕರ್ಮವನ್ನು ದುರ್ಬಳಕೆ ಮಾಡಿದ ಕೂಡಲೇ ಪತನ ರಾಕ್ಷಸನಾಗುವ ಪದಗಳೂಕ ಆ ಅವಕಾಶ ಎರಡೂ ಅವಕಾಶ ಎಲ್ಲ ಎಲ್ಲಿ ಯಾವುದೇ ಅಪರ್ಚುನಿಟಿ ಅಂದರೆ ಹಾಗೆ ಅಂತ ಯಾವುದೇ ಅವಕಾಶಗಳು ಹಾಗೆ ಅಂತ ಅದು ಸದುಪಯೋಗ ಆಗದೆ ಇದ್ದಾಗ ದಂಡನೆ ಇದೆ ಪಕ್ಕದಲ್ಲಿ ಇಲ್ಲೊಂದು ಪ್ರಾಣಿಗಳೆಲ್ಲ ಕೇಳ್ಬೋದು ಅದೇನು ಮನುಷ್ಯನಿಗೆ ಹಾಗೆ ಅಂತ ಹಾಗೆ ಮಾತ್ರ ಅಲ್ಲ ಹೀಗೂ ಇದೆ ಅಂತ ಅವನು ತಪ್ಪು ಮಾಡಿದರೆ ಅದು ನೀನಾಗಿದ್ದೆ ಹಾಗೆ ಅಂತ ಹಾಗೆ ತಪ್ಪುಗಳು ಬಂದೆ ಅಂತ ಹಾಗಾಗಿ ಇದು ಕರ್ಮ ಹಾಗಾಗಿ ಶಂಕರರು ಆ ಕರ್ಮವನ್ನೇ ಆರಿಸ್ತಾರೆ ಅಂತ ಈ ಕರ್ಮವನ್ನೇ ಬಳಸು ಈ ಕರ್ಮ ಇರೋದು ನಿನ್ನ ಬಂಧನಕ್ಕೋಸ್ಕರ ಅಲ್ಲ ಮುಕ್ತಿಗೋಸ್ಕರ ಅಂತ ಬಳಸು ಜ್ಞಾನಕ್ಕೆ ಕಾರಣ ಆಗುವಂಥ ಕರ್ಮವನ್ನು ಬಳಸು ಜ್ಞಾನದಿಂದ ಬಂದಂಥ ಕರ್ಮವನ್ನು ಬಳಸು ಯಾವ ಕರ್ಮ ಚಿತ್ತಶುದ್ಧಿ ಮಾಡುತ್ತೋ ಆ ಕರ್ಮ ಒಂದು ಜ್ಞಾನಕ್ಕೆ ಕಾರಣ ಆಗುತ್ತೆ ಸಾಕ್ಷಾತ್ಕಾರಕ್ಕೆ ಕಾರಣ ಆಗುತ್ತೆ ಮತ್ತು ಜ್ಞಾನ ಏನು ಅಂದರೆ ಅದು ಇದು ಈ ಕರ್ಮಕ್ಕೆ ಇಷ್ಟೆಲ್ಲ ಶಕ್ತಿ ಇದೆಯಲ್ಲ ತ್ರಿಮೂರ್ತಿಗಳನ್ನ ಕೆಲಸಕ್ಕೆ ಹಚ್ಚಿದೆ ಅಂತ ಅಷ್ಟೆಲ್ಲ ಶಕ್ತಿ ಇದೆಯಲ್ಲ ಕರ್ಮಕ್ಕೆ ಆದರೆ ಈ ಕರ್ಮದ ಮೇಲಿರೋ ಬ್ರಹ್ಮಾಸ್ತ್ರ ಯಾವುದು ಅಂದರೆ ಜ್ಞಾನ ಅಂತ ಗೀತೆ ಈ ವಾಕ್ಯ ನೋಡಿ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾದ್ ಈ ಜ್ಞಾನಬೆಂಬ ಅಗ್ನಿಗೆ ಆ ಶಕ್ತಿ ಇದೆ ಅಂತೇನೆ ಈ ಸಂಚಿತ ಕರ್ಮ ಇನ್ನು ಪ್ರಾರಬ್ಧ ಆಗಿಲ್ಲ ಫಲ ಕೊಟ್ಟಿಲ್ಲ ಖಜಾನಲ್ಲಿದೆ ಕಣಜದಲ್ಲಿ ಇರೋ ಪ್ರಾರಬ್ಧ ಕರ್ಮ ಈಗ ಕೆಲಸ ಫಲ ಕೊಡೋ ಶುರು ಮಾಡಿಬಿಟ್ಟಿದೆ ಅದು ಈಗಾಗಲೇ ಅದು ಆಗಾಮಿ ಕರ್ಮ ಮುಂದೆ ಮಾಡೋಕ್ಕಿರೋಂಥ ಕರ್ಮ ಇದರಲ್ಲಿ ಪ್ರಾರಬ್ಧ ಮಾತ್ರ ಕೊಂಚ ಕಾಲ ನಾವು ಅನುಭವಿಸ್ಬೇಕು ಅದನ್ನು ಇರೋವರಿಗೆ ವ್ಯವಸ್ಥೆ ದೃಷ್ಟಿಯಿಂದ ಉಳಿದ ಎಲ್ಲ ಕರ್ಮಗಳನ್ನ ಸುಟ್ಟು ಹಾಕಿಬಿಡತ್ತೆ ಅಂದರೆ ಹಿಂದಿನ ಕರ್ಮ ಹೋಗಿಬಿಡತ್ತೆ ಮುಂದೆ ಹೊಸ ಕರ್ಮ ಹಾಕಿ ಬಿಡಲ್ಲ ಅದು ಜ್ಞಾನ ಅನ್ನೋದು ಈ ಜ್ಞಾನಾಗ್ನಿ ಹೇಗೆ ಅಂದರೆ ಜೀವ ಬೀಜ ನಿಮ್ಮ ಅನೇಕ ಸರಿ ಹಿಡಿದೀವಿ ಜೀವ ಅಂದರೂ ಬೀಜ ಅಂದರೂ ಒಂದೇ ಅಂತ ಜೀವವೇ ಬೀಜ ಬೀಜವೇ ಜೀವ ಅಂತ ಆ ಬೀಜಕ್ಕೆ ಏನಾದರೂ ಬೆಂಕಿ ತೆಗೆದ್ರೆ ಏನಾಗುತ್ತೆ ಸ್ವಲ್ಪ ಬೀಜದಲ್ಲಿ ಬೆಳೆಯೋ ಒಂದು ಮೊಳಕೆ ಬರೋ ಜಾಗ ಇದೆಯಲ್ಲ ಅದಕ್ಕೆ ಚೂರು ಬಿಸಿ ತಾಗಿಸ ಏನಾಗುತ್ತೆ ಮತ್ತೆ ಹುಟ್ಟೋದಿಲ್ಲ ಅದಂತ ಸುಟ್ಟೋಗುತ್ತೆ ಸರಿ ಮತ್ತೆ ಹುಟ್ಟೋದಿಲ್ಲ ಅಂತ ಅದೇ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರತೆ ಅಂದರೆ ಹಾಗೆ ಅಂತ ಅದಕ್ಕೆ ರಾಮನಾಮದ ಬಗ್ಗೆ ಹೇಳೋದು ಭರ್ಜನಂ ಭವ ಬೀಜಾನ ಭರ್ಜನಮ್ರು ಹುರಿಯೋದು ಈ ಭವ ಹುರಿದು ಬಿಡುತ್ತೆ ರಾಮನಾಮ ಅಂತ ಮತ್ತೆ ಹುಟ್ಟುತ್ತಾರೆ ಹತ್ರ ಮಾಡುತ್ತೆ ಅಂತ ಮೇಲೆ ಮತ್ತೆ ಹುಟ್ಟಿಲ್ಲ ಅಂತ ಮತ್ತೆ ಹುಟ್ಟಿಲ್ಲ ಅಂತ ಮತ್ತೆ ಜನ್ಮ ಇಲ್ಲ ಅಂತ ಹಾಗೆ ಮಾಡುತ್ತೆ ರಾಮನಾಮ ಅಂತ ಈ ಜ್ಞಾನ ಮಾಡೋದು ಅದನ್ನೇ ಜ್ಞಾನವನ್ನು ಪಡ್ಕೊಂಡ್ರೆ ಕರ್ಮವನ್ನೆಲ್ಲ ಸುಡುವ ಕಾರಣ ನಾವು ಇದನ್ನು ಮೀರಲಿಕ್ಕೆ ಸಾಧ್ಯ ಸಂಸಾರವನ್ನು ಈ ಸುಖ ದುಃಖಗಳ ಚಕ್ರವನ್ನು ಮೀರಲಿಕ್ಕೆ ಸಾಧ್ಯ ಹಾಗಾಗಿ ಕರ್ಮವನ್ನು ಮಾಡಲೇಬೇಕಾಗತ್ತಲ್ಲ ನೀನು ಹಾಗೆ ಮಾಡು ಕರ್ಮವನ್ನು ಹೇಗೆ ಮಾಡಿದರೆ ಕರ್ಮದಿಂದ ತಪ್ಪಿಸಿಕೊಳ್ಬಹುದು ಹಾಗೆ ಕರ್ಮವನ್ನು ಮಾಡು ಮುಳ್ಳನ್ನು ಮುಳ್ಳಿಂದ ತೆಗೀನಿ ಆ ಕರ್ಮವನ್ನೇ ಕಳ್ಳನ ಕೈಯಲ್ಲೇ ಗಂಟು ಕೊಟ್ಟ ಹಾಗೆ ಆ ಕರ್ಮವನ್ನೇ ನೀನು ಬಳಸ್ಕೊಂಡು ಕರ್ಮವನ್ನು ದಾಟು ಅವಿದ್ಯೆಯ ಮೃತ್ಯು ತೀರ್ಥ ಅಂತಾರಲ್ಲ ಅವಿದ್ಯೆಯಿಂದ ಮೃತ್ಯುವನ್ನು ತರಣ ಮಾಡು ಅಂತ ಅಜ್ಞಾನದ ಅಥವಾ ಕರ್ಮ ಅಜ್ಞ ಇದರಿಂದಲೇ ನಾವು ತರಣ ಮಾಡಬೇಕು ಅಂತ ಅಂದರೆ ಈಗ ನೀರೊಳಗೆ ಇರ್ತೀವಲ್ಲ ನಾವು ಈ ನದಿ ಒಳಗೆ ನದಿ ಮಧ್ಯೆ ಇದ್ದೀವಿ ಹೊಳೆ ನಡುವೆ ಇದ್ದೀವಿ ಅಂತ ಅಂದ್ಕೊಳ್ಳಿ ನಡು ಮೀರ ಆಗಿದ್ದೀವಿ ಅಂತ ಅಂದ್ಕೊಳ್ಳಿ ದಡಕ್ಕೆ ಬರಬೇಕು ನಿಮಗೆ ಈ ದಡಕ್ಕೆ ಬರಬೇಕಂದ್ರೆ ಯಾವುದನ್ನು ಆಶ್ರಯಿಸ್ಬೇಕು ಯಾವುದನ್ನು ಆಶ್ರಯಿಸಬೇಕು ದೋಣಿ ದೋಣಿ ಮುಂದಕ್ಕೆ ಹೋಗಬೇಕು ಅಂದರೆ ದೋಣಿ ನೆಲದ ಮೇಲೆ ಮುಂದಕ್ಕೆ ಹೋಗುತ್ತಾ ದೋಣಿ ನೀರನ್ನ ಆಶ್ರಯಿಸಬೇಕು ಅದು ಅಂತ ಅಂದರೆ ನೀವು ನೀವು ಈಜು ಬನ್ನಿ ಬೇಕಾದರೆ ಅಥವಾ ನೀವು ದೋಣಿ ಮೇಲೆ ಬನ್ನಿ ನೀರಿಂದ ದಡಕ್ಕೆ ಬರಬೇಕು ಅಂದರೆ ನೀರನ್ನೇ ಆಶ್ರಯಿಸಬೇಕು ಅಂತ ಆ ನೀರನ್ನು ಆಶ್ರಯಿಸಿ ಈಜುವಾಗ ನೀರಿತ ರೀಜೋಕ್ಕಾಗೋದಿಲ್ಲ ಅಂತ ನೀರನ್ನೇ ಬಳಸ್ಕೊಂಡು ಹೇಗೆ ನಾವು ದಡಕ್ಕೆ ಬರ್ತೀವೋ ಹಾಗೆ ಕರ್ಮವನ್ನೇ ಬಳಸ್ಕೊಂಡು ಕರ್ಮವನ್ನು ದಾಟಿ ನರೇರ